ಎಸ್ ಸರ್ ನೋಡಿ ಇದು ಟಿಂಟ್ ಚೆಕ್ ವಿಂಡೋ ಟಿಂಟ್ ಮೀಟರ್ ಅಂತ ಇದರಲ್ಲಿ ನಾವು ವಾಹನ ತಪಾಸಣೆ ಮಾಡುವಂತ ಸಂದರ್ಭದಲ್ಲಿ ಗ್ಲಾಸಸ್ ಏನಿದೆ ಆ ಗ್ಲಾಸಸ್ ದು ಲೈಟ್ ಟ್ರಾನ್ಸ್ಮಿಷನ್ ಎಷ್ಟಿದೆ ಅನ್ನೋದನ್ನ ಮೆಷರ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈ ಒಂದು ಗ್ಲಾಸ್ ನೋಡಿ ಇದು ಫುಲ್ಲಿ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇದೆ ಇದರದು ನಾವು ನೋಡಿದಂತ ಸಂದರ್ಭದಲ್ಲಿ ಇದು 90% ಟ್ರಾನ್ಸ್ಮಿಷನ್ ಇದೆ ಇದರಲ್ಲಿ ನಾವು ನೋಡಿ 100% ಅನ್ಸುತ್ತೆ ಬಟ್ ಇದು 90% ಟ್ರಾನ್ಸ್ಮಿಷನ್ ಇದೆ ಅದೇ ಸ್ವಲ್ಪ ಡಲ್ಲಿರುವಂಥದ್ದು ಬಿಮ್ ಇರುವಂಥದ್ದು 78% ಟ್ರಾನ್ಸ್ಮಿಷನ್ ಇದೆ ನಮಗೆ ಕೋಲ್ಡ್ ಆರ್ಡರ್ ಬಹಳ ಸ್ಪಷ್ಟ ಏನಂದ್ರೆ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಫ್ರಂಟ್ ಮತ್ತೆ ರೇರ್ ಗ್ಲಾಸ್ ಇದೆ ಅದರಲ್ಲಿ 70% ವಿಷುವಲ್ ಲೈಟ್ ಟ್ರಾನ್ಸ್ಮಿಷನ್ ಇರಬೇಕು ಅದೇ ರೀತಿ ಸೈಡ್ ಗ್ಲಾಸಸ್ ಏನಿರುತ್ತೆ ಅದರಲ್ಲಿ 40% ವಿಷುವಲ್ ಲೈಟ್ ಟ್ರಾನ್ಸ್ಮಿಷನ್ ಇರಬೇಕು ಸೊ ಇದು ಮ್ಯಾನುಫ್ಯಾಕ್ಚರರ್ಸ್ ಗೆ ಇರುವಂತ ಡೈರೆಕ್ಷನ್ ಇದಕ್ಕಿಂತ ಜಾಸ್ತಿ ಇಂಟಿಂಗ್ ಇರಬಾರದು ಅಂತ ಹೇಳಿರ್ತಾರೆ ಸೊ ಹಾಗಾಗಿ ಎಲ್ಲ ಮೇಜರ್ ಪ್ರೊಡಕ್ಷನ್ ಮಾಡುವಂತ ಅಷ್ಟು ಟ್ರಾನ್ಸ್ಮಿಷನ್ ವಿಷುವಲ್ ಲೈಟ್ ಟ್ರಾನ್ಸ್ಮಿಷನ್ ಇಟ್ಕೊಂಡಿರ್ತಾರೆ ಅದ ಮೇಲೆ ಎರಡು ತರ ವೈಲೇಷನ್ಸ್ ಆಗುತ್ತೆ ಒಂದು ಆ ಟಿಂಟ್ ಗ್ಲಾಸ್ ಏನಿದೆ ಆ ಗ್ಲಾಸ್ ಅನ್ನ ಕೆಲವರು ಚೇಂಜ್ ಮಾಡಿಸ್ತಾರೆ ಸೊ ಜಾಸ್ತಿ ಟಿಂಟಿಂಗ್ ಇರುವಂಥದ್ದು ಮತ್ತೆ ಅದರದ್ದು ವಿಷುವಲ್ ಲೈಟ್ ಟ್ರಾನ್ಸ್ಮಿಷನ್ ಇನ್ನು ಕಡಿಮೆ ಇರೋ ರೀತಿಯಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸ್ತಾರೆ ನಾವು ನೋಡಿದ್ದೀವಿ ಒಂದು ಎರಡನೇದು ಸನ್ ಫಿಲ್ಮ್ಸ್ ಅನ್ನ ಹಾಕ್ತಾರೆ ಸೊ ಇದು ಪರ್ಮಿಟೆಡ್ ಇಲ್ಲ ಹಾಗಾಗಿ ಎಲ್ಲ ವಾಹನ ಚಾಲಕರು ಪರ್ಟಿಕ್ಯುಲರ್ಲಿ ಫೋರ್ ವೀಲರ್ಸ್ ಚಾಲನೆ ಮಾಡುವಂಥದ್ದು ಯಾರಿದ್ದಾರೆ ಅವರು ಕಡ್ಡಾಯವಾಗಿ ಈ ರೂಲ್ಸ್ ಅನ್ನು ಫಾಲೋ ಮಾಡಬೇಕು ಮತ್ತೆ ಇದನ್ನ ಲಿಮಿಟೆಡ್ ನಂಬರ್ಸ್ ಅಲ್ಲಿ ನಮ್ಮ ಇಲಾಖೆಯಿಂದ ಇಶ್ಯೂ ಮಾಡಿದ್ದಾರೆ ಎಲ್ಲ ಸರ್ಕಲ್ಗಳಲ್ಲೂ ನಮಗೆ ಇದನ್ನ ಕೊಡ್ಲಿಕ್ಕೆ ಸದ್ಯಕ್ಕೆ ಸಾಧ್ಯ ಆಗಿಲ್ಲ ಯಾವುದೇ ಒಂದು ಅಡಿಷನಲ್ ಫಿಲ್ಮ್ ಹಾಕಿದ್ದಾರೆ ಅಂತಂದ್ರೆ ಅದು ವೈಲೇಷನ್ ಅದು ಕೆಲವು ಸಂದರ್ಭದಲ್ಲಿ ಶೋರೂಮ್ ಗಳಲ್ಲಿ ಹೇಳ್ಬಿಟ್ಟು ಹಾಕಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಯಾವುದೇ ಒಂದು ಅಡಿಷನಲ್ ಸನ್ ಫಿಲ್ಮ್ಸ್ ಯೂಸ್ ಮಾಡಿದ್ರೆ ಅದು ವೈಲೇಷನ್ ಆಗುತ್ತೆ ಇದಕ್ಕೆ ಐಎಂಎ ಆಕ್ಟ್ ಅಲ್ಲಿ 500 ರೂಪೀಸ್ ಫೈನ್ ಕೂಡ ಇದೆ ಹಾಗಾಗಿ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ನಿಯಮ ಪಾಲನೆ